ನಮಸ್ತೆ. ನಿಮ್ಮೆಲ್ಲರಿಗೂ ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ರುಚಿಕರವಾದ ಆಲೂ ದಮ್ ಬಿರಿಯಾನಿ, ಬೇಕಾಗಿರುವ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು 3 ಟೇಬಲ್ ಸ್ಪೂನ್, ಶುಂಠಿ 1 ಇಂಚ್, ಬೆಳ್ಳುಳ್ಳಿ 12 ಎಸಳು, ಹಸಿಮೆಣಸಿನಕಾಯಿ 5, ಧನಿಯಾ ಪುಡಿ 1 ಟೀಸ್ಪೂನ್, ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್, ಗರಂ ಮಸಾಲೆ 1.5 ಟೀಸ್ಪೂನ್, ಡ್ರೈ ಜಿಂಜರ್ ಪೌಡರ್ 1 ಟೀಸ್ಪೂನ್, ಜಾಕಾಯಿ ಹಾಗೂ ಜಾಪತ್ರಿ ಪುಡಿ 1 ಚಿಟಿಕೆ, ಅರಿಶಿನ 1.5 ಟೀಸ್ಪೂನ್, ಚಕ್ಕೆ 1/2 ಇಂಚ್, ಮೊಗ್ಗು 3, ಪಲಾವ್ ಎಲೆ 2, ಹಸಿರು ಏಲಕ್ಕಿ 3, ಕರಿ ಏಲಕ್ಕಿ 1, ಲವಂಗ 2, ಜಾಪತ್ರೆ 1 ಎಸಳು, ಬಾಸುಮತಿ ಅಕ್ಕಿ 1.5 ಕಪ್, ಮೊಸರು 1 ಕಪ್, 5 ದೊಡ್ಡದಾದ ಈರುಳ್ಳಿಗಳು, 300 ಗ್ರಾಂ ಬೇಬಿ ಆಲೂಗಡ್ಡೆ, 5 ದೊಡ್ಡದಾದ ಟೊಮೆಟೊಗಳು, ಬೆಚ್ಚಗಿರೋ ಹಾಲಿನಲ್ಲಿ ನೆನೆಸಿದ ಕೇಸರಿ ಎಲೆಗಳು, 1 ಬಾಣಲೆಯಲ್ಲಿ 1 ಕಪ್ ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಅರ್ಧ ಬೇಯಿಸಿದ ಆಲೂಗಡ್ಡೆಯನ್ನು ಗೋಲ್ಡನ್ ಬ್ರೌನ್ ಬಣ್ಣ ಬರೆಯುವರೆಗೂ ಕರೆಯಿರಿ. ಹೀಗೆ ಕರೆಯುವುದರಿಂದ ಆಲೂಗಡ್ಡೆ ಬಿರಿಯಾನಿಯಲ್ಲಿ ಒಡೆಯುವುದಿಲ್ಲ. ಕರೆದ ಆಲೂಗಡ್ಡೆಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆರಲು ಬಿಡಿ. ಫೋರ್ಕ್ನ ಸಹಾಯದಿಂದ ಆಲೂಗಡ್ಡೆಯನ್ನು ಚುಚ್ಚಿಕೊಳ್ಳಿ. ಹೀಗೆ ಮಾಡುವುದರಿಂದ ಆಲೂಗಡ್ಡೆಯು ಮಸಾಲೆ ಹೀರಿಕೊಳ್ಳುತ್ತದೆ. ಒಂದು ಬೌಲ್ನಲ್ಲಿ ಮೊಸರು ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ ಅದಕ್ಕೆ ಅರಿಶಿನ ಪುಡಿ, ಅಚ್ಚಕಾರದ ಪುಡಿ, ಗರಂ ಮಸಾಲೆ, ಒಣಶುಂಠಿ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಮಸಾಲೆಗಳನ್ನು ಮಿಕ್ಸ್ ಮಾಡಿ. ಈ ಮಿಶ್ರಣಕ್ಕೆ ಕರೆದ ಆಲೂಗಡ್ಡೆಗಳನ್ನು ಬೆರೆಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ಒಂದು ಪಾತ್ರೆಯಲ್ಲಿ 5 ಕಪ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, 2 ಥರ ಏಲಕ್ಕಿ, 1 ಟೀಸ್ಪೂನ್ ತುಪ್ಪ ಹಾಕಿ ಕುದಿಸಿ. ಕುದ್ದ ನಂತರ ಬಾಸುಮತಿ ಅಕ್ಕಿಯನ್ನು ಹಾಕಿ. ಬಾಸುಮತಿ ಅಕ್ಕಿ 20 ನಿಮಿಷ ನೀರಿನಲ್ಲಿ ನೆನೆಸಿರಬೇಕು. %80% ಬೇಯಲು ಬಿಡಿ. ನಂತರ ಉಳಿದ ನೀರನ್ನು ಬಸಿ ಹಾಕಿ ಬೆಂದ ಬಾಸುಮತಿಯನ್ನು ಒಂದು ತಟ್ಟೆಯಲ್ಲಿ ಆರಲು ಬಿಡಿ. ಒಂದು ಪ್ಯಾನ್ನಲ್ಲಿ 1 ಚಮಚ ಎಣ್ಣೆ ಹಾಕಿ ಹೆಚ್ಚಿದ 2 ಈರುಳ್ಳಿಯನ್ನು 5 ನಿಮಿಷಗಳ ಕಾಲ ಬಾಡಿಸಿಕೊಳ್ಳಿ. ಅದಕ್ಕೆ ಹೆಚ್ಚಿದ ಟೊಮೆಟೊಗಳನ್ನು ಹಾಕಿ ಬಾಡಿಸಿಕೊಳ್ಳಿ. ಈಗ
ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯ ಪೇಸ್ಟನ್ನು ಹಾಕಿ ಜೊತೆಗೆ ಮಿಕ್ಕಿರುವ ಎಲ್ಲ ಮಸಾಲೆಗಳ ಪುಡಿಯನ್ನು ಹಾಕಿ ಈಗ ಚೆನ್ನಾಗಿ ಬಾಡಿಸಿ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬಹುದು ನಂತರ ಎಲ್ಲವನ್ನು ಹಾಕಿ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಒಂದು ದೊಡ್ಡ ಪಾತ್ರೆಗೆ 3 ಚಮಚ ಎಣ್ಣೆ ಹಾಕಿ ಕಾಯಿಸಿಕೊಂಡು ಅದಕ್ಕೆ ಒಂದು ಲವಂಗ ಚಕ್ಕೆ ಮೊಗ್ಗು ಹಾಗೂ ಏಲಕ್ಕಿ ಹಾಕಿ ನಂತರ ಒಂದು ಸ್ಲೈಸ್ ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ ನಂತರ ಗ್ರೈಂಡ್ ಮಾಡಿದ ಟೊಮೆಟೊ ಈರುಳ್ಳಿ ಪೇಸ್ಟ್ ಅನ್ನು ಹಾಕಿ 2 ನಿಮಿಷ ಬಾಡಿಸಿ ನಂತರ ಮ್ಯಾರಿನೇಟ್ ಮಾಡಿರುವ ಆಲೂಗೆಡ್ಡೆಯನ್ನು ಬೆರೆಸಿ 3 ನಿಮಿಷಗಳ ಕಾಲ ಕುದಿಸಿ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಟೊಮೆಟೊ ಅನ್ನು ಹಾಕಿ ಈಗ ಕುದ್ದ ಆಲೂ ಮಸಾಲೆಯನ್ನು 2 ಭಾಗವಾಗಿ ವಿಂಗಡಿಸಿ ಈಗ ದೊಡ್ಡ ಪಾತ್ರೆಯಲ್ಲಿರುವ ಆಲೂ ಮಸಾಲೆಯ ಮೇಲೆ ಸ್ವಲ್ಪ ಕರೆದ ಈರುಳ್ಳಿ ಹಾಗೂ ಬಾಸುಮತಿ ಅನ್ನವನ್ನು ಹಾಕಿ ಹರಡಿ ಈಗ ಮತ್ತೆ ಆಲೂ ಮಸಾಲೆ ಕರೆದಿರುವ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಸ್ವಲ್ಪ ಬಾಸುಮತಿ ಅನ್ನವನ್ನು ಹಾಕಿ ಹರಡಿ ಸ್ವಲ್ಪ ಕೇಸರಿ ಹಾಲನ್ನು ಹಾಕಿ ಈಗ ಸ್ವಲ್ಪ ಕರೆದಿರುವ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಜೊತೆಗೆ ಮಿಕ್ಕಿರುವ ಆಲೂ ಮಸಾಲೆ ಮತ್ತು ಬಾಸುಮತಿ ಅನ್ನವನ್ನು ಹಾಕಿ ಹರಡಿ ಹರಡಿದ ನಂತರ ಮಿಕ್ಕಿರುವ ಕೇಸರಿ ಹಾಲು ಕೊತ್ತಂಬರಿ ಸೊಪ್ಪು ಕರೆದಿರುವ ಈರುಳ್ಳಿ ಹಾಗೂ ಪುದೀನವನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಪಾತ್ರೆಯ ಕಟ್ಟೆಗೆ ಗೋಧಿ ಹಿಟ್ಟನ್ನು ಸುತ್ತಿ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿ ಹಾಗೆ ಕಡಿಮೆ ಉರಿಯಲ್ಲಿ 5 ನಿಮಿಷ ಬೇಯಿಸಿ ಈಗ ರುಚಿಕರವಾದ ಆಲೂ ದಮ್ ಬಿರಿಯಾನಿ ಸವಿಯಲು ಸಿದ್ಧ